ಈಶ್ವರಪ್ಪ ಬ್ರೇಕ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಿಎಂ ಬಿಎಸ್ವೈ ಸೇರಿ ಆಪ್ತ ಶಾಸಕರು ಸಚಿವರು ಗರಂ ಆಗಿದ್ದಾರೆ. ಈಶ್ವರಪ್ಪ ವಿರುದ್ಧ ಶಾಸಕರಿಂದ ಸಹಿ ಸಂಗ್ರಹ ಆಗ್ತಾ ಇದೆ. ಇದೀಗ ಸಿಎಂ ಆಪ್ತ ಶಾಸಕರು ಸಚಿವರು ಈಶ್ವರಪ್ಪ ಅವರ ಮೇಲೆ ಗರಂ ಆಗಿದ್ದು ಅವರ ವಿರುದ್ಧ ಶಾಸಕರು ಸಹಿ ಸಂಗ್ರಹ ಮಾಡುತ್ತಿದ್ದಾರೆ. ಶಾಸಕರ ಸಹಿ ಸಂಗ್ರಹ ಮಾಡಿದ್ದಾರೆ ರೇಣುಕಾಚಾರ್ಯ ಅವರು. ಸಹಿ ಸಂಗ್ರಹದ ಬಳಿಕ ಈಶ್ವರಪ್ಪ ವಿರುದ್ಧ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿ ಮಾಡಿ ಈಶ್ವರಪ್ಪಗೆ ಫುಲ್ ಪಂಚ್ ಕೊಟ್ಟಿದ್ದಾರೆ. सन्मान्य मुख्यमंत्री नेतृत्वದಲ್ಲಿ ನಾವು ಸರ್ಕಾರ ಮಾಡಿದ್ದೇವೆ, ಆಡಳಿತ ಮಾಡ್ತಾ ಇದ್ದೇವೆ, जन कल्याण ಕೆಲಸ ಮಾಡ್ತಾ ಇದ್ದೇವೆ. ನಾವೆಲ್ಲ ಮಂತ್ರಿಗಳು ಅಷ್ಟೇ ಜವಾಬ್ದಾರಿ ಇದ್ದೇವೆ. ಕ್ಯಾಬಿನೆಟ್ ಇದೆ, ಬೇರೆ ಬೇರೆ ಫಾರಂ ಇದೆ ಚರ್ಚೆಗಳನ್ನು ಮಾಡೋದಕ್ಕೆ. ಇದೊಂದು ಹೊಸ ಪದ್ಧತಿ ಆಗುವಂತದ್ದು ಸರಿಯಲ್ಲ. ಆದ್ದರಿಂದ ಇದನ್ನ ಆದಷ್ಟು ಬೇಗನೆ ನಮ್ಮ ಶಾಸಕರಿಗೆ ಅನುದಾನ ಮುಟ್ಟಬೇಕು, ಕೆಲಸ ಕಾರ್ಯಗಳಾಗಬೇಕು. ಬೇಸಿಗೆ ಸಂದರ್ಭದಲ್ಲಿ ಕೆಲಸ ಕಾರ್ಯ ಮಾಡಬೇಕಾಗುತ್ತೆ, ಆದ್ದರಿಂದ ಕೂಡಲೇ ಅದು ಬಿಡುಗಡೆ ಆಗಬೇಕು. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಈಶ್ವರಪ್ಪನವರು ಮುಖ್ಯಮಂತ್ರಿಗಳ ಜೊತೆಗೆ ಕೂತ್ಕೊಂಡು ಬಗೆಹರಿಸಿಕೊಳ್ಳೋದು ಸೂಕ್ತ. ಇದನ್ನು ಮಾಧ್ಯಮದಲ್ಲಿ ಮಾನ್ಯ ಈಶ್ವರಪ್ಪನವರು ಸಚಿವರು ಗವರ್ನರ್ಗೆ ಮತ್ತು ಕೇಂದ್ರದ ನಾಯಕರಿಗೆ ಬರೆದಿರುವಂಥ ಪತ್ರವನ್ನು ನಾನು ನೋಡಿದ್ದೀನಿ. ನಾವೆಲ್ಲರೂ ಕೂಡ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪರವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಗೆದ್ದು ಅವರ ಮಂತ್ರಿಮಂಡಲದಲ್ಲಿ, ಯಾಕಂದರೆ ಮಂತ್ರಿ ಮಾಡುವಂಥದ್ದು ಪ್ರಯಾರಿಟಿ ಅಧಿಕಾರ, ಮುಖ್ಯಮಂತ್ರಿಗಳ ಅಧಿಕಾರ. ಆ ಅಧಿಕಾರದ ಅಡಿಯಲ್ಲಿ ನಾವೆಲ್ಲ ಮಂತ್ರಿಗಳಾಗಿದ್ದೀವಿ. ಇವತ್ತು ಏನು ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಅದು ಪಕ್ಷದ ಒಂದು ಆಂತರಿಕ ವಿಚಾರಗಳನ್ನು, ಪಕ್ಷದ ಒಂದು 4 ಗೋಡೆಗಳ ಮಧ್ಯೆನೇ ತೀರ್ಮಾನ ಆಗಬೇಕಾಗಿರುವಂಥ ವಿಚಾರ. ಸರ್ಕಾರದ ಈಶ್ವರಪ್ಪನವ್ರು ಏನೇ ಇದ್ರು ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಮಾತಾಡ್ಬೇಕಾಯ್ತು, ಚರ್ಚೆ ಮಾಡಬೇಕಾಯ್ತು. ಮುಖ್ಯಮಂತ್ರಿಗಳ ಮೇಲೆ ವಿನಾಕಾರಣ ಗೂಬೆ ಕೂರಿಸಿಲ್ಲ. ನೀವು ಅನುದಾನವನ್ನು ಸಮರ್ಪಕವಾಗಿ ಅತಿವೃಷ್ಟಿಯಲ್ಲಿ ಬಿಡುಗಡೆ ಮಾಡಿದರೆ ನಾವ್ಯಾರು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಿರಲ್ಲ, ಅನುದಾನ ಬಿಡುಗಡೆ ಮಾಡಿರಿ ಅಂತ ಹೇಳ್ತಿರಲ್ಲ. ಈ ಪ್ರಸಂಗ ಬರ್ತಿರಲ್ಲ, ನಿಮ್ಮ ಇಲಾಖೆಗೆ ಬಿಡುಗಡೆ ಮಾಡ್ತಿದ್ರು. ಅತಿವೃಷ್ಟಿಯಲ್ಲಿ ಯಾರ್ಯಾರಿಗೆ ಎಷ್ಟು ಕೊಡಿದ್ರು ಮಾತ್ರ ದಾಖಲೆ ಇದೆ. ಇದನ್ನು ನೇರವಾಗಿ ನಾವು ಖಂಡಿಸ್ತೀವಿ, ವರಿಷ್ಠರನ್ನು ಭೇಟಿ ಮಾಡ್ತೀವಿ, ದೂರು ಕೊಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈಶ್ವರಪ್ಪನವರು ಹಿರಿಯ ಸಚಿವರಾದಂಥ KS ಈಶ್ವರಪ್ಪನವರು ಇವತ್ತು ತಮಗೆ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳು ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ, ತಮ್ಮನ್ನು ಕೇಳದೇನೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ರಾಜ್ಯಪಾಲರಿಗೆ ಕಳಿಸಿದ್ದು ತಿಳಿದು ಬಂದಿದೆ. ಅವರು ಹಿರಿಯ ಸಚಿವರು, ಅವರು ನಮಗೆಲ್ಲ ಮಾರ್ಗದರ್ಶಕರಾಗಿರಬೇಕು. ಏನೇ ವಿಷಯಗಳಿದ್ರೆ ಸಂಪುಟ ಸಭೆಯಲ್ಲಿ ಆಯಿತು ಅಥವಾ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು 4 ಗೋಡೆಗಳ ಮಧ್ಯೆ ನಾವು ಈ ವಿಷಯಗಳನ್ನು ಚರ್ಚೆ ಮಾಡಬೇಕೇ ಹೊರತು ಇದನ್ನು ರಾಜ್ಯಪಾಲರ ಅಂಗಳಕ್ಕೆ ಒಯ್ದು ಅದನ್ನು ಸನ್ಮಾನ್ಯ ಈಶ್ವರಪ್ಪನವರು ನಿನ್ನೆ ಬರೆದಂಥ ಪತ್ರವನ್ನು ನಾನು ಕೂಡ ನೋಡಿದ್ದೀನಿ. ರಾಜ್ಯಪಾಲರಿಗೆ ನಾವೆಲ್ಲ ಕೂಡ ಮಾನ್ಯ ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ನಾವೆಲ್ಲ ಸಚಿವರು ಸಹೋದ್ಯೋಗಿಗಳು. ಆದರೆ ಇವತ್ತು ಸಚಿವ ಸಂಪುಟ ಮಾನ್ಯ ಯಡಿಯೂರಪ್ಪನವರ ಸಚಿವ ಸಂಪುಟ. ಇದು ನಮ್ಮ ಅಗ್ರಮಾನ್ಯ ನಾಯಕರು ಯಡಿಯೂರಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳು. ಇದು ಹೈಕಮಾಂಡ್ ಮತ್ತು ನಮ್ಮ BJPಯ ಎಲ್ಲ ಶಾಸಕರುಗಳು ಸೇರಿ ಸರ್ವಾನುಮತದಿಂದ ಆಯ್ಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಆ ಕುರ್ಚಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣದಲ್ಲಿ ಸತೀಶ್ ಜಾರಕಿಹೊಳಿ ಸೈಲೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅಂತ ಲಖನ್ ಹೇಳಿದ್ದಾರೆ. ಪರೋಕ್ಷವಾಗಿ ಸಹೋದರ ಸತೀಶ್ ಜಾರಕಿಹೊಳಿ ಅವರಿಗೆ ಲಖನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರನ್ನ ನಂಬಿ ಯಾರ ಪರ ಪ್ರಚಾರಕ್ಕೆ ಹೋಗಬೇಕು ತಿಳಿತಾ ಇಲ್ಲ. ನೈತಿಕ ಹೊಣೆ ಹೊತ್ತು DK ಶಿ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು. ರಮೇಶ್ರಂತೆ DK ಶಿನೂ ರಾಜೀನಾಮೆ ಕೊಡ್ಲಿ ಅಂತ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿದ್ರು. ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಲಖನ್ ಜಾರಕಿಹೊಳಿ ಅವರು. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಅಂತ ಲಖನ್ ಹೇಳಿದ್ದಾರೆ. ಪರೋಕ್ಷವಾಗಿ ಸಹೋದರ ಸತೀಶ್ ಜಾರಕಿಹೊಳಿ ಅವರಿಗೆ ಲಖನ್ ಜಾರಕಿಹೊಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರ ನಂಬಿ ಯಾರ ಪರ ಪ್ರಚಾರಕ್ಕೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೈತಿಕ ಹೊಣೆ ಹೊತ್ತು ಡಿಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟರೆ ಒಳ್ಳೆಯದು. ಈಗ ಆಲ್ರೆಡಿ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅಂತೆಯೇ ಈಗ ಆರೋಪ ಡಿಕೆ ಶಿವಕುಮಾರ್ ಅವರ ಮೇಲೂ ಕೂಡ ಬರ್ತಾ ಇದೆ. ಹಾಗಾಗಿ ಅವರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅಂತ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಅಷ್ಟೇ ಯಾಕೆ ಅವ್ರ ತಂದೆ ತಾಯಿ ಹೇಳಿದಾಗನೇ ಇವರು ಡಿ ಕೆ ಶಿವಕುಮಾರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕದು. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಇದ್ರ ಬಗ್ಗೆ ಗಂಭೀರ ವಿಚಾರ ಮಾಡಬೇಕು. ಯಾಕಂದರೆ ರಮೇಶ್ ಜಾರಕಿಹೊಳಿ ಮ್ಯಾಗ ಆರೋಪ ಬಂದ ಮೇಲೆ ಅವರು ನೆಕ್ಸ್ಟ್ ಡೇನೇ ರಾಜೀನಾಮೆ ಕೊಟ್ಬಿಟ್ರು ಅವರು. ಹಂಗೆ ಇವರು ಅವರು ಆಡಿಯೋ ಇರಲಿ, ಅದು ಆಮೇಲೆ ವಿಚಾರ ಮಾಡೋಣ. ಅವ್ರ ತಂದೆ ತಾಯಿನೇ ಆರೋಪ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಮೊದಲು ಕೊಡಬೇಕು. ಅವ್ರು ಫಸ್ಟ್ ಕೊಟ್ಟು ಆಮೇಲೆ ಆ ತನಿಖೆಗೆ ಸಹಕರಿಸೋದು ಮುಂದೆ ಏನನ್ನೋದು ವಿಷಯ ಎಲ್ಲರಿಗೂ ಗೊತ್ತಾಗಬೇಕದು ಕರ್ನಾಟಕ ರಾಜ್ಯ ಜನತೆಗೆ. ಇನ್ನೊಂದು ವಿಚಾರ ಸರ್, ಈಗ ಬೈ ಎಲೆಕ್ಷನ್ 3 ಕಡೆ ಬರ್ತಾ ಇದ್ದಾವೆ, ಒಂದು 2 MLA 1 MP ಬರ್ತಾ ಇದೆ. ಈ ಎಲೆಕ್ಷನ್ ಮೇಲೆ ಈ CD ವಿಚಾರ ಏನಾದರೂ ಪರಿಣಾಮ ಬೀರಬಹುದಾ? ಅದು ನಿಜವಾಗಿ ಕಾಂಗ್ರೆಸ್ ಮೇಲೆ ಪರಿಣಾಮ ಬೇರೆ ಬೀರ್ತದೆ. ಯಾಕಂದ್ರೆ ಇದು ಮೋಸಗಾರಿಕೆ ಮತ್ತೊಂದು ತಂತ್ರ ಮಾಡೋದ್ರಿಂದ ಇದು ಯಾರು ಮಾಡಿದಾರೋ ಎಲ್ಲಿದ ಮೂಮೆಂಟ್ ಆಗಿದೆ, ನೀನು ನಿನ್ನ ಮೀಡಿಯಾದಾಗ ನೀವೇ ನೋಡಿದರೆ ಇದು ಹಿನ್ನೆಲೆ ಯಾರದಾರು ಏನದಾರು ಅಂತೇಳಿ ಎಲ್ಲರಿಗೂ ಗೊತ್ತಾಗಿದ್ದ ವಿಷಯ. ಅದಕ್ಕಾಗಿ ಎಲ್ಲ ಪಕ್ಷದವರು ವಿಚಾರ ಮಾಡಬೇಕದು. ಯಾಕೆ ಯಾರು ಮಾಡಿಸ್ಯಾರ ಅದನ್ನು, CD ಫ್ಯಾಕ್ಟ್ರಿ ಯಾರು, CD ಲೀಡಿ ಯಾರು, ಇದಕ್ಕೆ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು, ವಿಚಾರ ಮಾಡಬೇಕು. ವಿಚಾರ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ತಾವು ಹುಷಾರಾಗಿ ಅವ್ರ ಜೊತೆ ಆಸನವನ್ನು ಹಂಚ್ಕೋಬೇಕು. ಯಾಕಂದ್ರೆ ಮುಂದೊಂದು ದಿನ ಎಲ್ಲರಿಗೂ ಇದು ಕಾದಿದೆ ಅಂತೇಳಿ ನಾವು ಹೆಂಡತಿ ಇದ್ರು ಮತ್ತೊಬ್ಬ ಮಹಿಳೆ ಜೊತೆ ಲವ್ವಿ ಡವ್ವಿ ಮಾಡ್ತಾ ಇದ್ದ ಡಾಕ್ಟರ್ಗೆ